ಬಾಲಕುಂಟಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನಡೆದ ನಿರ್ದೇಶಕರು ಹಾಗೂ ಅಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ಮುಕ್ತ ಎಂಎಲ್ಎ ಮುನಿಯಪ್ಪ ಬೆಂಬಲಿಗರು ಅವಿರೋಧ ಆಯ್ಕೆ. ಬಾಲಕುಂಟಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರು ಹಾಗೂ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು, ಚುನಾವಣೆಗೆ ಯಾರೂ ನಾಮಪತ್ರ ಸಲ್ಲಿಸದ ಹಿನ್ನೆಲೆ 12 ಮಂದಿ ಮುಕ್ತ ಎಂಎಲ್ಎ ಮುನಿಯಪ್ಪ ಬೆಂಬಲಿಗರು ನಿರ್ದೇಶಕರಾಗಿ ಆಯ್ಕೆ ಆಗಿರುವುದಾಗಿ ಚುನಾವಣಾಧಿಕಾರಿ ಘೋಷಣೆ ಮಾಡಿದರು. ಇದೊಂದು ಬಾಲಕುಂಟಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣಾಧಿಕಾರಿಯಾಗಿ ನಾನು ಈ ಒಂದು ಚುನಾವಣಾ ಪ್ರಕ್ರಿಯೆಯನ್ನು 17/12/2021 ಸ್ಟಾರ್ಟ್ ಮಾಡಿದೆ. 20ನೇ ತಾರೀಕು ಒಂದು ನಾಮಪತ್ರ ಸಲ್ಲಿಸೋದು ಕೊನೆಯ ದಿನಾಂಕ ಆಗಿತ್ತು. 21ನೇ ತಾರೀಕು ಹಿಂಪಡೆಯೋದಾಗಿತ್ತು. ಈ ಒಂದು ಊರು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ 13 ಜನ ಸದಸ್ಯರನ್ನು ಆಯ್ಕೆ ಮಾಡಬೇಕಾಗಿತ್ತು. ಹಾಗೆ 21ನೇ ತಾರೀಕು ಯಾರೂ ಸಹ ನಾಮಪತ್ರ ಹಿಂಪಡೆಯಲಿಲ್ಲ. ಆದ್ದರಿಂದ ಇದೊಂದು ಒಂದು ಸಂಘದ ನಿರ್ದೇಶಕರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿತ್ತು. ಹಾಗೆ 4 ದಿನಗಳ ಕಾಲಾವಕಾಶವನ್ನು ಕೊಟ್ಟು ಈ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯನ್ನು ದಿನಾಂಕವನ್ನು 24/12/2021 ನಿಗದಿಪಡಿಸಲಾಯಿತು. ಈ ಒಂದು ಪ್ರಕ್ರಿಯೆ ಇಂದು ಪ್ರಾರಂಭವಾಗಿ ಈ ಒಂದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಇಲ್ಲೂ ಸಹ ನಮ್ಮ ಬಿ ಎನ್ ಮುನಿಯಪ್ಪಣ್ಣ ಮತ್ತು ಅಕ್ಕ ಎಂ ಅವರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಈ ಮೂಲಕ ಈ ಒಂದು ಚುನಾವಣಾ ಪ್ರಕ್ರಿಯೆಯನ್ನು ಮುಗಿಸುತ್ತಾ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಆಯ್ಕೆಯ ಹೆಸರನ್ನು ಘೋಷಿಸುತ್ತಿದ್ದೇನೆ. ಈ ಸಂದರ್ಭದಲ್ಲಿ ನಿರ್ದೇಶಕ ಹಾಗೂ ಅಧ್ಯಕ್ಷರಾಗಿ ಆಯ್ಕೆಯಾದ ಮುಕ್ತ ಎಂಎಲ್ಎ ಮುನಿಯಪ್ಪ ಮಾತನಾಡಿ, ಹಾಲು ಉತ್ಪಾದಕರ ಸಂಘಕ್ಕೆ ನಮ್ಮ ಬೆಂಬಲಿಗರು 12 ಮಂದಿ ಅವಿರೋಧವಾಗಿ ನಿರ್ದೇಶಕರಾಗಿ ಆಯ್ಕೆಯಾಗಿರುವುದು ಸಂತೋಷ ತಂದಿದೆ. ಸುಮಾರು 15 ವರ್ಷವಾದರೂ ಸೂಕ್ತ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಟ್ಟಡ ಇಲ್ಲ. ಮುಂದಿನ ದಿನಗಳಲ್ಲಿ ಹಾಲು ಉತ್ಪಾದಕರ ಸಂಘಕ್ಕೆ ಸೂಕ್ತ ಜಾಗ ಗುರುತಿಸಿ ಉತ್ತಮ ಕಟ್ಟಡ ನಿರ್ಮಾಣ ಮಾಡಿ ಸಂಘದ ಅಭಿವೃದ್ಧಿಗೆ ಶ್ರಮಿಸುವುದು ಅಲ್ಲದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಾಲಕುಂಟಹಳ್ಳಿ ಹಾಲು ಉತ್ಪಾದಕರ ಸಂಘವನ್ನು ಮೊದಲ ಸ್ಥಾನಕ್ಕೆ ಕೊಂಡೊಯ್ಯುವುದಾಗಿ ತಿಳಿಸಿದರು. ಬಾಲಕುಂಟಹಳ್ಳಿ ಹಾಲು ಉತ್ಪಾದಕರ ಸಂಘಕ್ಕೆ ಚುನಾವಣೆ ನಡೀತು. ಊರಲ್ಲಿ ಬಂದು ಎಲ್ಲರೂ ನಮ್ಮ ಯಾರು ಇದಕ್ಕೆ ಮೆಂಬರ್ಗಳಿದ್ದಾರೆ ಎಲ್ಲರನ್ನು ಕೇಳಿದಾಗ ತಾವು ಯಾರನ್ನ ಆಯ್ಕೆ ಮಾಡಿದ್ರೆ ಅವ್ರನ್ನ ನಾವೆಲ್ಲ ಸೇರಿಕೊಂಡು ಒಗ್ಗಟ್ಟಾಗಿ ಸಂಸ್ಥೆನ ಚೆನ್ನಾಗಿ ಮುಂದುವರಿಸಬೇಕಾಗ್ತದೆ, ತಾವು ನೇತೃತ್ವ ವಹಿಸ್ಕೊಬೇಕು ಅಂತ ಹೇಳಿದಾಗ ನಾನು ಇದಕ್ಕೆ ಸಂಬಂಧಪಟ್ಟು ಅದೇ ರೀತಿ 12 ಜನ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಿದ್ದೀವಿ. ಅದೇ ರೀತಿ ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಇವತ್ತು ಆಯ್ಕೆ ಆಗಿದ್ದೀವಿ. ನಾನು ವಿಚಾರಕ್ಕೆ ಯಾಕೆ ಬಂದೆ ಅಂದರೆ ಅದು 15-20 ವರ್ಷದಿಂದ ನಮಗಿನ್ನ ಹಾಲದ ಕಟ್ಟಡ ಆಗಲಿ ಯಾವುದೇ ಒಂದು ಜಾಗ ಮಾಡದೇ ಇದ್ದರು. ಅದು ಯಾಕೆ ಈ ಥರ ಆಗ್ತಾ ಇದೆಯಲ್ಲ ಅಂತೇಳಿ 2-3 ವರ್ಷ ಆಗಿರೋ ಹಾಲು ಉತ್ಪಾದಕರ ಸಂಘಗಳೆಲ್ಲ ಆಫೀಸ್ಗಳು ಕಟ್ಕೊಂಡು ಚೆನ್ನಾಗಿ ಇಂಪ್ರೂವ್ಮೆಂಟು ಹಳ್ಳಿಗಳಲ್ಲಿ ನೋಡಿದಾಗ ನಾನು ಅಲ್ಲಿ ಇಲ್ಲಿ ಕ್ಯಾನ್ವಾಸ್ಗೆ ಹೋದಾಗ ನೋಡಿದಾಗ ಮನಸ್ಸಲ್ಲಿ ನನ್ನವ್ರದ್ದು ಹೆಂಗೆ ನಿಂತೋಯ್ತು ಅಂತೇಳಿ ಭಾವನೆ ತಗೊಂಡು ನಾನೇ ಅಧ್ಯಕ್ಷನಾಗಿ 5 ವರ್ಷದೊಳಗೆ ಏನು ಜಾಗ ಒಂದು ಮಾಡಿ ಕಟ್ಟಡ ಕಟ್ಟಿ ಹಾಲು ಉತ್ಪಾದಕರಿಗೆ ಸಮಸ್ಯೆಗಳೇನು ನನ್ನ ಊರಲ್ಲಿದೆ ಆ ಸಮಸ್ಯೆನ ಪರಿಹಾರ ಮಾಡಬೇಕು ಅಂತ ನಿರ್ಧಾರ ತಗೊಂಡಿದ್ದೀನಿ. ಕಾರಣ ನಿಮಗೆ ಕಾಣುತ್ತೆ, ಇಲ್ಲಿ ಸ್ಕೂಲ್ ಕಾಂಪೌಂಡ್ ಇರ್ಬೋದು, ಊರೊಂದು ಕಾಂಕ್ರೀಟ್ ರೋಡು, ಎಲ್ಲ ಬೇರೆ MLCಗಳಿಗೆ ನಿಧಿ ತಂದು ನಾನು ಹಾಕಿರೋದು. ಇಲ್ಲಿ ನಮ್ಮ MLAದು ಯಾರ್ದು 1 ರೂಪಾಯಿ ನನ್ನ ಊರಿಗೆ ನಾನು ಹಾಕ್ಸ್ಕೊಂಡಿಲ್ಲ. ನಾನೇ ಬೇರೆ ಕಡೆಯಿಂದ ತಂದು ನನ್ನ ಊರಿಗೆ ಏನೇ ಸಮಸ್ಯೆ ಇದ್ದರೂ ಮಾಡ್ತಾಯಿದ್ದೆ. ಈಗ ಸ್ವಲ್ಪ ಬೇಜಾರಾಗಿರೋದ್ರಿಂದ ಈ ಸಲ ಈ ಹಾಲು ಉತ್ಪಾದಕರು ನಾನೇ ಇದು ಮುಂದಾಳತ್ವ ವಹಿಸ್ಕೊಂಡಿದ್ದೀನಿ. 5 ವರ್ಷದೊಳಗೆ ನಾನು ಮೊದಲು ಇಲ್ಲಿ ಕಟ್ಟಡ ಕಟ್ಟಬೇಕು ಅಂತ ನಾನು ಮೊದಲು ಪ್ರತಿಜ್ಞೆ. ಅದಕ್ಕೆ ಇನ್ನು 11 ಜನ ಏನು ನಿರ್ದೇಶಕರಿದ್ದಾರೆ ಅವ್ರ ಸಹಕಾರ ಕೊಡಬೇಕಾಗ್ತದೆ. ನಾಳೆ ಈ ಜನರಲ್ ಬಾಡಿ ಮೀಟಿಂಗು ಸಹ ಕರೆದಿದ್ದೀನಿ. ಎಲ್ಲ ಊರಿನ ಜನ ಬಂದು ಸಮಸ್ಯೆಗಳೇನಿತ್ತು 15-20 ವರ್ಷ ಆಗಿದೆಯಲ್ಲ ಈ ಸಮಸ್ಯೆ ಹೇಳಿದ ಅದೇ ರೀತಿ ನೋಡಿಕೊಂಡು ಮುಂದೆ ಸಮಸ್ಯೆನ ಇಡೀ ತಾಲೂಕಲ್ಲಿ 1ನೇ ಸಮಸ್ಯೆಯಾಗಿ ಮಾಡಬೇಕು ಅಂತ ನನ್ನ ಉದ್ದೇಶ ಆಗಿದೆ. ಕತೆ ಮಾಡಿ ಹಾಕಿರೋದ್ರಿಂದ ಒಳ್ಳೆಯ ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿ ಮುಂದೆ ಯಾವುದೇ ಚುನಾವಣೆ ಆದರೂ ಇದೇ ಥರ ಕುಂತ್ಕೊಂಡು ಇತ್ಯರ್ಥ ಮಾಡಿಕೊಂಡು ಊರಿನ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಭಾವನೆ.